ನೀರಿನಲ್ಲಿ ಮೀನುಗಳ ಸಾವು, ಕುಡಿಯುವ ನೀರು ದುರ್ವಾಸನೆ, ಆತಂಕದಲ್ಲಿ ಹುಡುಗಿ ಗ್ರಾಮಸ್ಥರು. ಹುಮ್ನಾಬಾದ್ ತಾಲೂಕಿನ ಹುಡುಗಿ ಗ್ರಾಮದ ಹಳ್ಳದಲ್ಲಿ ಆಕಸ್ಮಿಕವಾಗಿ ನೂರಾರು ಮೀನುಗಳು ಸಾವುಗೊಂಡ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಇಒ, ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರು ಕೂಡಿ ಸಹಾಯಕ ಪರಿಸರ ಅಧಿಕಾರಿಗಳ ತಂಡದೊಂದಿಗೆ ಹಳ್ಳದ ನೀರು ವೀಕ್ಷಣೆ ಮಾಡಿದರು. ಬಳಿಕ ಗ್ರಾಮ ಪಂಚಾಯತ್ ಮತ್ತು ಗ್ರಾಮಸ್ಥರು ಹಳ್ಳದಲ್ಲಿ ನೀರು ದುರ್ವಾಸನೆ ಬರುತ್ತಿವೆ, ಮೀನುಗಳು ಸಾವುಗೊಂಡಿವೆ, ಇದರಿಂದ ಆತಂಕ ಶುರುವಾಗಿದೆ, ಹೀಗೆ ಬಿಟ್ಟರೆ ದನಕರುಗಳು ಸತ್ತು ಹೋಗುತ್ತವೆ, ಹೀಗಾಗಿ ಈ ನೀರಿನ ಬಗ್ಗೆ ಕೂಡಲೇ ಸೂಕ್ತವಾದ ಮಾಹಿತಿ ಒದಗಿಸಿ ಒತ್ತಾಯಿಸಿದರು. ಸ್ಥಳದಲ್ಲಿಯೇ ಹಳ್ಳದ ನೀರನ್ನು ತೆಗೆದುಕೊಂಡು ಪಿಎಚ್ ಎಂಬ ಪರೀಕ್ಷೆ ಮಾಡಿ ನೀರಿನಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಮಿಶ್ರಣ ಕಂಡುಬಂದಿಲ್ಲ. ಚರಂಡಿಯಲ್ಲಿನ ಕೊಳಕು ನೀರು ನಾಲಾದಲ್ಲಿ ಬಂದಿದ್ದ ಹೀಗಾಗಿದೆ. ಇನ್ನು ಹೆಚ್ಚಿನ ಪರೀಕ್ಷೆಗಾಗಿ ನೀರನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತದೆ. ಆ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಹಾಯಕ ಪರಿಸರ ಅಧಿಕಾರಿ ಭಾಸ್ಕರ್ ಹೇಳಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಂಬಮ್ಮ, ಉಪಾಧ್ಯಕ್ಷರಾದ ಎಂಡಿ ಸಿದ್ದೇಕ, ಮಾಜಿ ಅಧ್ಯಕ್ಷ ಆನಂದ್ ಸೈನಿ ಉಪಸ್ಥಿತರಿದ್ದರು. ಶ್ರೀಮಂತರಾವ್ ಇಂಚೂರೆ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬೀದರ್. ಅದೇ ಇವತ್ತು ಈ ವಿಷಯದ ಬಗ್ಗೆ ಗೊತ್ತಾಗಿ ಹುಡುಗಿ ಗ್ರಾಮಕ್ಕೆ ಬಂದು ಪರಿಶೀಲಿಸಲಾಗಿದೆ. ನಾವು ಮೇಲೆ ಚೆಕ್ ಡ್ಯಾಮ್ ಹತ್ರ ಮತ್ತು ಅಲ್ಲಿಂದ ಮುಂದುವರೆದಂತೆ ಇನ್ನೊಂದು ಚೆಕ್ ಡ್ಯಾಮ್ ಹತ್ರ ಒಂದು ಪರಿಶೀಲಿಸಿದ್ದೀವಿ. ಅದರಲ್ಲಿ ನಮಗೇನು ಕಂಡು ಬಂದಿದ್ದ ಮೇಲ್ನೋಟಕ್ಕೆ ಅಂದರೆ ಸ್ವಲ್ಪ ಸೆಪ್ಟಿಕ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಅದು ಮೋಸ್ಟ್ಲಿ ಚರಂಡಿ ನೀರುಗಳು ಇದಕ್ಕೆ ನಲ್ಲಾಗೆ ಸೇರಿ ಸೆಪ್ಟಿಸಿಟಿ ಜಾಸ್ತಿ ಆಗಿರ್ಬೋದು. ನಾವು ಸ್ಥಳದಲ್ಲೇ ಪಿ ಎಚ್ ಎಲ್ಲ ಚೆಕ್ ಮಾಡಿದಾಗ ನ್ಯೂಟ್ರಲ್ಲೇ ಇದೆ ವಾಟರ್ ಕಂಟೆಂಟು, ವಾಟರ್ದು ನ್ಯೂಟ್ರಲ್ ಇದ್ದು ಕಂಡು ಬಂದಿದೆ. ಆದರೂ ನಾವು ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿ ಈಗ ನಮ್ಮ ಲ್ಯಾಬೊರೇಟ್ರಿಗೆ ಸಬ್ಮಿಟ್ ಮಾಡಿದ್ಮೇಲೆ ನಮಗೆ ನಿಖರವಾದ ವರದಿ ಗೊತ್ತಾಗುತ್ತೆ. ಅದರ ಮೇಲೆ ನಾವು ಮುಂದಿನ ಕ್ರಮ ತಗೋ. ವಾಸನೆ ಕಂಡು ಬಂದಿರೋದ್ರಿಂದ ವಾಸನೆ ಬರ್ತಾ ಇದೆ. ಆದರೂ ನಾವು ಈ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರಿಂದ ನೋಡಿದ್ಮೇಲೆ ಇದನ್ನು ಎಂಟ್ರಿ ಆಗ್ತಾ ಇದೆ. ಆದ್ರಿಂದ ಸ್ವಲ್ಪ ನಮಗೆ ಸೆಪ್ಟಿಕ್ ಸ್ಮೆಲ್ ಜಾಸ್ತಿ ಬಂದಿದೆ. ಮತ್ತೆ ಇದು ಅಧಿಕಾರಿದವ್ರಿಗೆ ಚೆಕ್ ಮಾಡ್ಲಕ್ ಕೊಟ್ರೆ ಎಲ್ಲ ಕ್ಲಿಯರ್ ಅದ ಅಂತ ಹೇಳಿ ಈಗ ಅದು ನೀರ್ ಜಾಮ್ ಆಗ್ಯದ ಅಂತಾರ. ಪೈಲೆ ಒಂದ್ಸಲ ಈಗ ಬಾರಿ ನದಿ ಹಾಕೋ ಚೆಲ್ಲಿಗೆ ಅವ್ರ ಕಾಕ ಗಂಧ ಪಾನಿ ಇರತ್ತೆ ಸರ್. ಅದು ನವ ನದಿ ಇವ್ರ ಅಧಿಕಾರಿ ಏನಾರ ಇವ್ರ ಅವ್ರ ಕಂಪನಿಲಿ ಸಂಪರ್ಕ ಅದ ಇಂಡಸ್ಟ್ರಿ ಏರಿಯಾಲಿ ಅದ್ರ ಸಲಕ ಅವ್ರಿಗೆ ಸಪೋರ್ಟ್ ಮಾಡ್ಲತ್ತಾರ. ಇಲ್ಲಿ ನಮ್ಗೆ ನಮ್ಮ ಊರಾಗ ತ್ರಾಸ ಆಗ್ಲತ್ತಾರ. ನಾವು ಎಲ್ಲ ಪಂಚಾಯತ್ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು, ಪಿಡಿಒ ನಮ್ಮ ಅಧಿಕಾರಿಗಳು ಏನ್ ನೀರು ಹೊಂಟವ ಇವು ಕಾರಂಜ ಡ್ಯಾಮಿಗೆ ಹೋಗ್ತಾವ ಸರ್. ಇದು ನೀರು ನಮ್ಮ ಜಿಲ್ಲೆಯಾದ್ಯಂತ ಪೂರ ಜನ ಕುಡಿತಾರೆ. ಇದು ನಮ್ಮ ಒಬ್ಬರು ಸಮಸ್ಯೆ ಅಲ್ಲಿ ಇದು ಎಲ್ಲರಿಗೆ ಅನಾರೋಗ್ಯ ಆಗ್ಲತ್ತ, ಎಲ್ಲರಿಗೆ ತುರಿಕೆ ಚರ್ಮ ರೋಗ ಹೊಂಟದ. ಈಗ ನಮ್ಮಲ್ಲಿ ಮೀನ ಸತ್ತವ, ನಾಳೆಗೆ ಜಾನುವಾರನು ಸಾಯ್ಬಹುದು, ದನಕರುನು ಸಾಯ್ಬಹುದು. ಈಗ ಅದ್ರ ಕಡೆಯಿಂದ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು, ಆಯ್ತು ನಮ್ಮ ಶಾಸಕರು ಗಮನ ಹರಿಸಬೇಕು.